ತೊಡಿ ಮೇಲೆ ಮಗು ಇರ್ತತಿ ಈ ಮಗು ನೋಡೋದಾದ್ರೂ ಭಾರತ ದೇಶದಲ್ಲೇ ಹುಟ್ಟಬೇಕು ಮಹಿಳೆಯರು ಬೇರೆ ಕಡೆನೂ ಇದ್ದಾರೆ ಅಮೆರಿಕಾದಾಗ ಇದ್ದಾರೆ ರಷ್ಯಾದಾಗ ಇದ್ದಾರೆ ಚೀನಾದಾಗ ಇದ್ದಾರೆ ಎಲ್ಲಾ ಕಡೆ ಇದ್ದಾರೆ ಆದ್ರೆ ತಲಿ ಮೇಲೆ ಪದರ ಹನಿ ಮೇಲೆ ಕುಂಕುಮ ಕಲ್ಲಾಗ ತಾಳಿ ನನ್ನ ಭಾರತ ದೇಶದಾಗ ನೋಡಕ್ ಸಾಧ್ಯದೆ ಬೇರೆ ಕಡೆ ಟೀ-ಶರ್ಟ್ ಜೀನ್ಸ್ ಹಾಕುತ್ತಾರೆ ತಾಳಿ ಎಲ್ಲಿಂದ ಹುಡುಕಿಡೋದ ಪದರ ಎಲ್ಲಿಂದ ತರೋದ ಇದು ನೋಡೋದ್ ಬೇಕಾದ್ರೆ ನನ್ನ ಭಾರತ ದೇಶ ನಿಮ್ಮ ಭಾರತ ದೇಶ ಆ ದೇಶದ ಸಂಸ್ಕೃತಿ ಉಳಿಸುವಂತ ಒಬ್ಬ ಪ್ರಧಾನಮಂತ್ರಿ 75 ವರ್ಷ ಆದ್ಮೇಲೆ ನೋಡ್ತಾ ಇದೀವಿ ಕಾರ್ಮಿಕರದ ಕಾಲ ತೊಳೆದ ಅವರದ ಸೇವೆ ಮಾಡುವಂತ ಮಾಡಿದಂತ ಪ್ರಧಾನಮಂತ್ರಿ ನಾವು ಯಾವಾಗೂ ನೋಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಕಾರ್ಮಿಕರ ಕೈ ಕಾಲ ತೊಳೆದ ಅವರ ಸೇವೆ ಮಾಡುವಂತ ಒಬ್ಬ ಪ್ರಧಾನಮಂತ್ರಿ ತಾಯಿ ತಿರ್ಕೊಂಡಳರೆ ಜಗತ್ತು ಗೊತ್ತು ಆಗಿಲ್ಲ ತಾಯಿದ ಅಂತಿಮ ಸಂಸ್ಕಾರ ಮಾಡಿ 9 ಗಂಟೆಗೆ ಅಂತಿಮ ಸಂಸ್ಕಾರ ಮಾಡಿ 11 ಗಂಟೆ ಆಫೀಸ್ ದಾ ಕೂತು ಜನರದ ಸೇವೆ ಮಾಡ್ತಾ ಇದ್ದಾರೆ 20 ವರ್ಷ ರಾಜಕೀಯ ಜೀವನ ಪ್ರವಾಸದಲ್ಲಿ ಒಂದು ದಿವಸ ಕೂಡ ರಜೆ ಇಲ್ಲ ಒಂದು ದಿವಸ ಕೂಡ ಸುಟ್ಟಿ ಇಲ್ಲ ಕೆಮ್ಮ ನೆಗಡಿ ಜ್ವರ ಬಂದಿಂದ ನಾರೇ ನೋಡಿಲ್ಲ ಯಾರು ನೋಡಿಲ್ಲ ಅಂದ್ರೆ ದೇವರ ಶಕ್ತಿ ಇದಿನ ಅಂತ ಒಬ್ಬ ಪ್ರಧಾನಮಂತ್ರಿ ನೇವ ನೋಡ್ತಾ ಇದೀವಿ ಇದು ಯಾಕೆ ಹೇಳ್ತಾ ಇದೇನೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿದ ನೇತೃತ್ವ ವಹಿಸಿದಂತ ನರೇಂದ್ರ ಮೋದಿ ಅವರ ಮತ್ತೆ ಕರ್ನಾಟಕದಲ್ಲಿ ನಮ್ಮ ರಾಜಾ ಹುಲಿ ಯಡ್ರಪ್ಪ ಜಿ ಅವರ ನೇತೃತ್ವದಲ್ಲಿ ಇರುವಂತ ನಮ್ಮ ಮೊದಲಿಂದ ಸರ್ಕಾರ ಈಗ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆಯುವಂತ ಸರ್ಕಾರ ಅಲ್ರಿ ನಿಮ್ಮ ರೈತರಿಗೆ ಮೋಟಾರ್ ಪಂಪ್ ಪಂಪ್ಗೆ ಲೈಟ್ ಬಿಲ್ ಬಂದ ಮಾಡಿರಂತ ಒಬ್ಬ ಒಬ್ಬ ಮುಖ್ಯಮಂತ್ರಿ ಈ ಕರ್ನಾಟಕದಾಗ ನಾಡಿನಲ್ಲಿ ಹುಟ್ಟಿದಂತ ಒಬ್ಬ ಒಬ್ಬ ನಾಯಕ ಆ ಯಡ್ರಪ್ಪ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕಲ್ವಾ ಮತ್ತೆ ಯಡ್ರಪ್ಪ ಮತ್ತೊಂದು ನಿಮಗೆಲ್ಲರಿಗೂ ಇಲ್ಲಿ ನಿಮ್ಮ ಶಾಸಕ ಹೇಳ್ತಾರ ನಾನು ನಿಮ್ಮಕರಿ ಅಂತ ಆಕಿ ನಿಮ್ಮಕ್ಕಲ್ಲ ಯಡ್ರಪ್ಪಜಿ ಅವರು ನಿಮ್ಮವರ ಆಕಿ ನಿಮ್ಮಕ್ಕಲ್ಲ ಆಕಿ ಆಕಡೆ ಕನಕಪುರ ಬ್ರಾಸ್ ಬ್ರ್ಯಾಂಡ್ ಕಂಪನಿ ಅಕಡೆ ಐತಿ ಮಟೀರಿಯಲ್ ಇಕ್ಕಡದಲ್ಲ ಇಲ್ಲಿ ಇರೋದು ಯಡ್ರಪ್ಪಜಿ ಅವರು ಇಲ್ಲಿ ಇರೋದು ಬೊಮ್ಮಾಯಿ ಅವರು ಇಲ್ಲಿ ಇರೋದು ಇರಣ್ಣ ಕಡಾಡಿ ಅವರು ಇಲ್ಲಿ ಇರೋದು ಸುರೇಶ್ ಅಂಗಡಿ ಅವರು ಮಂಗಳಾ ಅಂಗಡಿ ಅವರು ಇಲ್ಲಿ ಇರೋದು ನಾವು ನೀವು ಎಲ್ಲರೂ ಕೂಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋದಿದೆ ಇಲ್ಲಿ ಪಡಿ ಬಸವೇಶ್ವರ ಗುಡಿಯಾಗ ಹೋಗಿ ನತಮಸ್ತಕ ಆಗುವಂತ ಪರಂಪರೆ ನಾವು ನೀವು ಹೊಂದಿಕೊಂಡ ಧರ್ಮ ಉಳಿಸೋದ ಸಂಸ್ಕೃತಿ ಉಳಿಸೋದ ಜೊತೆಗೆ ಸಮಾಜದ ಒಳ್ಳೆ ಕೆಲಸ ಮಾಡುವಂತ ಭಾವನೆ ತಗೊಂಡ ನಾವು ನೀವು ಕೆಲಸ ಮಾಡ್ತಾ ಇದೀವಿ ಪ್ರಾಸ್ತಾವಿಕವಾಗಿ ಧನಂಜಯ ಜಾಧವ್ ಹೇಳ್ರಲ್ಲ ದುಡ್ಡು ಕೊಟ್ಟು ಹಣ ಕೊಟ್ಟು ಇದು ಮಾಡ್ತಾರಂತ 5 ವರ್ಷ ನೋಡಿದಿರಿ ಮತ್ತೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡಕದರ ನೆನಪಿಡ್ಲಿ ಒಂದ ನಮ್ಮ ಕಡೆ ಗಾದೆ ಮಾತಿದೆ ಮತ್ತೆ ನಾವು ಎಲ್ಲರೂ ಕೂಡ ಮತ್ತೆ ವಿಶೇಷವಾಗಿ ಅಕ್ಕ ತಂಗಿಯರು ನೀವು ಆ ಜೋವ ಕೇಳಕ್ ಹೋಗ್ತಿರಲ್ಲ ಬೇರೆ ಬೇರೆ ಮನೆಗೆ ಜೋವ ಕೇಳಕ್ ಹೋದ್ರೆ ಆ ಮನೆಗೆ ಒಬ್ಬ ಜೋವ ಕೇಳಕ್ ಹೋಗ್ತಾನ ನನ್ನ ತಂಗಿ ಒಳಗಡೆ ಇರೋಗ ಒಬ್ಬ ತಂಗಿ ಹೊರಗೆ ಬಂದ ಜೋಳ ಏನಾರ ಸಿರಿಧಾನ್ಯದಿಂದ ತಗೊಂಡು ಬಂದ ನಿಮ್ಮ ಉಡಿ ಒಳಗೆ ಹಾಕ್ತಾಳ ಆ ಉಡಿ ಒಳಗೆ ಹಾಕದ ಮೇಲೆ ನಾಲ್ಕು ಅತ್ರ ನಾಲ್ಕು ಕಾಳು ವಾಪಸ್ ನೀವು ಮತ್ತೆ ಹಾಕ್ತೀರಿ ಯಾಕಂದ್ರೆ ಅದು ಪರಂಪರೆ ಅದು ಸಂಸ್ಕೃತಿ ಅಂತ ಒಂದು ಮುಟ್ಕಿ ತಗೋತೀರಿ ನಾಲ್ಕು ಕಾಳು ವಾಪಸ್ ಹಾಕ್ತೀರಿ ಹಂಗೆ ಇಲ್ಲಿ ಶಾಸಕ ಏನು ಮಾಡ್ತಾಳೆ ಗೊತ್ತಿದ್ದಾನೆ ಒಂದು ಮುಟ್ಕಿ ತಗೋತಾಳೆ ಮತ್ತೆ ಒಂದು ನಾಲ್ಕು ಕಾಳು ನಿಮಗೆ ಮಿಕ್ಸರ್ ಕುಕ್ಕರ್ ರೂಪದಲ್ಲಿ ಕೊಡ್ತ ನೀವು ಮುಟ್ಕಿ ಕೊಟ್ಟಿಂದ ಬರ್ತು ಹೋಗಿದ್ದೀರಿ ಅದು ಮುಟ್ಕಿ ನಿಮ್ಮದರಿ ಮುಟ್ಕಿ ತುಂಬಿ ನಿಮ್ಮ ತಗೊಂಡಿದ್ದಾಳೆ ಹರ್ಷ ಶುಗರ್ದಾಗ ನಿಮ್ದ ಕಬ್ಬ ನಿಮ್ದು ಕಾಟ ಕಟ್ಟಿಂಗ ಜೋರು ನಡೆದಿತ್ತು ಕಾಟ ಕಿರ್ ಅಂತಾರೆ ಆ ಕಡೆ ನಮ್ಮ ಪಶ್ಚಿಮ ಭಾಗದಲ್ಲಿ ಮರಾಠಿ ಜನ ಕಾಟ ಕಿರ್ ಅಂತಾರು ಇಲ್ಲಿ ಕಾಟ ಫಿರ್ ಆಗೈತಿ ನಿಮ್ದು ಇಲ್ಲಿ ಹರ್ಷ ಶುಗರ್ಸ್ ಅದಕ್ಕೆ ನೀವು ಎಲ್ಲರೂ ಕಣ್ ಮತ್ತೊಂದು ಒಂದು ವಿಷಯ ನಾವು ಬಹಳ ಉದ್ದ ಮಾತಾಡಕ್ ಹೋಗುದಿಲ್ಲ 75 ವರ್ಷ ಆತು ದೇಶ ಸ್ವತಂತ್ರ ಆಗಿ ಬಾಂಬ್ ಸ್ಫೋಟಗಳಾಗೋದ ನವ ನೀವು ಕೇಳ್ತಾ ಇದ್ದು ಆತಂಕವಾದಿ ಹಲ್ಲೆ ಆಗೋದ ನವ ನೀವು ಕೇಳ್ತಾ ಇದ್ದು ಆದ್ರೆ ಈಗೆಲ್ಲ ಬಂದಿದೆ ಯಾಕೆ ಗೊತ್ತಾ ಒಂದು ಹುಲಿ ಪ್ರಧಾನಮಂತ್ರಿ ರೂಪದಲ್ಲಿ ದಿಲ್ಲಿ ಒಳಗೆ ಕೂತಿದ್ದಾರೆ ಅದಕ್ಕೆ ಈಗ ಏನು ನಡೆಯಂಗಿಲ್ಲ ಏನು ಬಾಂಬ್ ಸ್ಫೋಟ ಇಲ್ಲ ಘಂಟಾ ಸ್ಫೋಟ ಇಲ್ಲ ಯಾವುದು ಸ್ಫೋಟ ಇಲ್ಲ ಈಗ ದೇಶ ಸ್ವತಂತ್ರ ಆಗಿ ಸುರಕ್ಷಿತ ಆಗಿ ಇರೋದಂತ ನಿಜವಾಗಿ ರಾಮರಾಜ ನೋಡೋದಾದ್ರೆ ನಮಗ ನಿಮಗ ಅವಕಾಶ ಕೊಟ್ಟಿದ್ದಾರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಬೇರೆದವ್ರ ಮನೆಯಲ್ಲಿ ಬಾಂಡಿ ತಿಕ್ಕಕ್ಕೆ ಹೋಗ್ತಿದ್ರು ಅವರ ತಂದೆ ರೈಲ್ವೆ ಸ್ಟೇಷನ್ ಮೇಲೆ ಚಾ ಮಾರ್ತಿದ್ರು ಸಾಮಾನ್ಯ ಮನೆಯಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಇವತ್ತು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ಪ್ರತಿ ವರ್ಷ 6000 ನರೇಂದ್ರ ಮೋದಿಜಿ ಅವರು ಕಳಿಸ್ತಾ ಇದ್ರು ಮುಖ್ಯಮಂತ್ರಿ ಯಡ್ರಪ್ಪಜಿ ಅವರು ಇದ್ದಾಗ 4000 ಅವರು ಕೊಟ್ಟ ನನ್ನ ಕರ್ನಾಟಕದಲ್ಲಿ ಇರುವಂತ ರೈತರಿಗೆ ವರ್ಷಕ್ಕೆ 10000 ಅಕೌಂಟ್ ಮುಟ್ಲಿ ಅಂತ ಆ ಗುರಿ ಇಟ್ಟು ಕೆಲಸ ಮಾಡುವಂತ ನರೇಂದ್ರ ಮೋದಿ ಮತ್ತೆ ಯಡ್ರಪ್ಪಜಿ ಅವರ ಅದ ಪರಂಪರೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಮನೆಯಾಗ 10000 ವರ್ಷಕ್ಕೆ ಆರಾಮಾಗಿ ಮುಟ್ತಾ ಇದಾವ 10000 5 ವರ್ಷದ ಎಷ್ಟಾತ್ರಿ ಲೆಕ್ಕ ಬರ್ತಿತ್ತು ಇಲ್ಲ ಮ್ಯಾಥಮೆಟಿಕ್ಸ್ ಗಣಿತ 50000 ನಿಮ್ಮ ಮನೆಯಾಗ ಮುಟ್ಟಿದಾವ ಮಿಕ್ಸರ್ 500 ಡಬ್ಬಿ 200 700 ಆತು ಇನ್ನು ಮತ್ತೊಂದು ಏನಾರೆ ಬರ್ಬೋದು ಆದ್ರೆ ನಾ ಬಹಳ ಸಲ ವೇದಿಕೆ ಮೇಲೆ ಹೇಳಿದ್ದೇನೆ ನಾವು ಬರೀ ಭಾಷಣ ಕೊಟ್ಟು ಹೋಗೋದಿಲ್ಲ ಈ ಸಲ ಅಕ್ಕಡ್ದು ಏನು ಬರ್ತಿತ್ಲಿ ಅದ್ರಕ್ಕಿಂತ ಎಕ್ಸ್ಟ್ರಾ ಕರಿ ಈ ಸಲ ಬಿಡಂಗಿಲ್ಲ ಏನು ಬೇಕಾದಾಗಲಿ ನಮ್ದು ಒಂದೇ ಒಂದು ಗುರಿ ಇದು ಯಾಕೆ
ಇದ್ರ ಹಿಂದೆ ಇರುವಂತ ವಿಷಯ ಹೇಳ್ತೇನೆ. ಯಾಕೆ ಇದು ಹೇಳ್ತಾ ಇದ್ದಾನೆ, ಇದು ನಾವು ಆತರ ಸಂಸ್ಕೃತಿಗ ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲ. ಒಬ್ಬ ಬಡವ ಕಾರ್ಯಕರ್ತ, ಒಳ್ಳೆ ಕಾರ್ಯಕರ್ತ ಅದನ್ನು ರಾತ್ರಾಗಿದ್ದು ದುಡಿತಾನೆ, ಜನರ ಸೇವೆ ಮಾಡ್ಬೇಕಂತ ಭಾವನೆ ಇದೆ, ಆದ್ರೆ ಕಿಶಾಗ ದುಡ್ಡಿಲ್ಲ. ಬರೀ ದೊಡ್ಡವರೇ ಚುನಾವಣೆ ಇರ್ಬೇಕಾ? ಸಂಜಯ್ ಪಾಟೀಲ್ ಎಂ ಎಲ್ ಎ ಆಗ್ಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎಂ ಎಲ್ ಎ ಆಗಬಾರ್ದ? ಮತ್ತೊಬ್ಬ ಶ್ರೀಮಂತ ವ್ಯಕ್ತಿನ ಎಂ ಪಿ ಆಗ್ಬೇಕಾ? ಅವ ದೊಡ್ಡವ ಆಗ್ಬೇಕಾ? ಸಾಮಾನ್ಯ ಕಾರ್ಯಕರ್ತರು ನಾಯಕರು ಆಗಬಾರ್ದು? ಆದ್ರೆ ಅದು ಯಾವಾಗ ಆಗೋದ? ನೀವು ಕಣ್ಣು ತೆರೆದಾಗ. ದುಡ್ಡು ತಗೊಳ್ಳೋದ ಕೊಡೋದು ಸಂಸ್ಕೃತಿ ಬಂದಾದ್ರೆ ಬಡವ ವ್ಯಕ್ತಿ ನಾಯಕ ಆಗ್ಲಿಕ್ಕೆ ಸಾಧ್ಯ ಇದೆ. ಆದ ಪರಂಪರೆ ಚಾಲು ಮಾಡಿನ ಅಂತ ಈ ಭಾಗದ ಶಾಸಕಿಗೆ ಮನಿ ಕಳ್ಸ್ರ, ನಮ್ಮ ಸಾಮಾನ್ಯದ ಸಾಮಾನ್ಯ ಕಾರ್ಯಕರ್ತ ಶಾಸಕ ಆಗ್ಲಿಕ್ಕೆ ಸಾಧ್ಯ ಇದೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗ್ಲಿಕ್ಕೆ ಸಾಧ್ಯ ಇದೆ, ಸಂಸದರು ಆಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದ ಸಂಸ್ಕೃತಿ ಬಂದ್ ಕರಿಬೇಕಾದ್ರ ಮೊದ್ಲು ಒಂದು ಹೇಳ್ತಾರಲ್ಲ, ಲೋಹಾ ಲೋಹೇಕೋ ಕಾಟ್ತಾ ಹೇ ಅಂತ, ಮುಳ್ಳಲೆ ಮುಳ್ಳು ತೆಗಿಬೇಕಂತ. ಅದಕ್ಕೆ ಸಂಜಯ್ ಪಾಟೀಲ್ ಈ ಸಲ ತಯಾರ ನಿಂತಿದ್ದಾನೆ. ಮುಳ್ಳು ಇಂಥ ದೊಡ್ಡದಿತ್ತಲೆ ಈ ಭಾಗದಲ್ಲಿ, ಬಿದ್ರದ ಮುಳ್ಳು ಇಂಥದ. ನಾ ತಲವಾರ್ ತಗೊಂಡು ಬಂದಿದ್ದೇನೆ, ನೀನು ಬಿದ್ರ ಮುಳ್ಳದಾಗ ತಲವಾರ್ ಹಾಕಿ ಅದು ಪರಂಪರೆ ಸಂಸ್ಕೃತಿ ಬಂದ್ ಮಾಡಿ ಮುಂದಿನ ಸಲ ಈ ಭಾಗದಲ್ಲಿ ಕಮಲ, ಬಿಜೆಪಿ, ನರೇಂದ್ರ ಮೋದಿ, ಯಡಿಯೂರಪ್ಪ, ಬೊಮ್ಮಾಯಿ ಇಷ್ಟ ಹೆಸರು ಉಳಿಬೇಕು ಈ ಬೆಳಗಾವ್ ಗ್ರಾಮೀಣ ಕ್ಷೇತ್ರದಲ್ಲಿ. ಇದೇ ಒಂದು ಗುರಿ ತಗೊಂಡು ನಾವೆಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ. ರೈತರ ಪರವಾಗಿ ಕೆಲಸ ಮಾಡೋಣ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನಮ್ಮ ಮಹಿಳೆಯರ ಪರವಾಗಿ ಕೆಲಸ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯುವಕರ ಪರವಾಗಿ ಕೆಲಸ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಮತ್ತೆ ಇದ್ರ ಬಹಳ ಉದಾಹರಣೆ ಕೊಡೋದ ಅವಶ್ಯಕತೆ ಇಲ್ಲ. ಒಬ್ಬ ಶಂಕರಗೌಡ ಪಾಟೀಲ ಮತ್ತೆ ಅವ್ರ ಬಾಜುಗೆ ನನ್ನ ತಂಗಿ ಕೂತಿದ್ದಾಳ, ಅಶ್ವಿನಿ ಪಾಟೀಲ್. ಅವ್ರ ಅಧ್ಯಕ್ಷ ಇದ್ದಾಗ ನಾ ಎಮ್ ಎಲ್ ಎ ಇದ್ನಿ, ಒಂಥರ ಅಣ್ಣ ತಂಗಿ ತರ ನಾವು ಕೂಡಿ 5 ವರ್ಷ ಕೆಲಸ ಮಾಡಿದ್ವು. ಅವ್ರು ಕಾಂಗ್ರೆಸ್ ಆಗಿದ್ರು, ಅವ್ರನ್ನ ಆಲೇಖ ಹೇಳ್ತಾ ಇದ್ನಿ, ನೀವು ತಪ್ಪು ಗಾಡಿಯಾಗ ಕೂತಿದ್ರೆ ನಿಮ್ ಗಾಡಿ ಬರಬರಿಲ್ಲ, ಯಾವ ಗಾಡಿಯ ನಮ್ಮಲ್ಲಿ ಓಡುವುದಾಗ ಬರೀ ಆ ಬಸ್ ಸ್ಟ್ಯಾಂಡ್ದಾಗ ಯಾವಾಗಲೇ ಬಂದು ಬೀಳೋದೈತೆ ಅಂತ. ಆದ್ರೆ ಅವ್ರು 10-15 ವರ್ಷ ಟೈಮ್ ತಗೊಂಡ್ರು, ಅವ್ರಿಗೆ ಗೊತ್ತಾಯ್ತು ಈಗ ಬ್ರೇಕ್ ಹತ್ವತ್ತ ಗಾಡಿಗೆ ಅಂತ. ಈಗ ಒಲವೋ ಗಾಡಿಯಾಗ ಬಂದು ಹತ್ತಿದಾರ. ಅದಕ್ಕೆ ಅವ್ರಿಗೆ ನಾವು ನನ್ನ ತಂಗಿಗೂ ಸ್ವಾಗತ ಮಾಡಿದ್ದೀನಿ, ಶಂಕರಗೌಡರಿಗೂ ಸ್ವಾಗತ ಮಾಡಿದ್ದೀನಿ. ಮತ್ತು ಇದೆಲ್ಲ ಬಾಗೇವಾಡಿ, ಮತ್ತು ಬಾಗೇವಾಡಿದಾಗ ಯಾಕೆ ಕಾರ್ಯಕ್ರಮ ಮಾಡ್ಯವ್ರು ನಿಮ್ಗೆ ಗೊತ್ತಿದೆ. ಬಾಗೇವಾಡಿಯಾಗ ಏನು ಚಾಲು ಆಗ್ತಿತ್ತಲ್ಲ, ಇಡೀ ತಗನಾಗ ಇದೇ ಚಾಲು. ಇವತ್ತಿಂದ ಮೇ 15 ಏನು 20 ಯಾವುದೇ ಡೇಟ್ ಬರ್ತಿತ್ತು ಬರಲಿ, ಅಲ್ಲಿವರೆಗೆ ಇದು ಟೆಂಪೋ ಕಡಿಮೆ ಮಾಡಂಗಿಲ್ಲ. ಯಾರು ಎಮ್ ಎಲ್ ಎ ಆಗೋರು ಇದಾರ ಮಹತ್ವದಲ್ಲ. ಬರೀ ನೆನಪಿಡ್ರಿ ಕಮಲ್, ಬರೀ ನೆನಪಿಡ್ರಿ ಬಿಜೆಪಿ, ಬರೀ ನೆನಪಿಡ್ರಿ ನರೇಂದ್ರ ಮೋದಿ, ಬರೀ ನೆನಪಿಡ್ರಿ ಯಡಿಯೂರಪ್ಪಜಿ ಅವರು, ಬರೀ ನೆನಪಿಡ್ರಿ ಬಸವರಾಜ ಬೊಮ್ಮಾಯಿ ಅವರು. ಈ ದೇಶ ಪರವಾಗಿ, ರೈತರ ಪರವಾಗಿ, ನಾಡರ ಪರವಾಗಿ ಕೆಲಸ ಮಾಡುವಂಥ ನಾಯಕರ ಬಿಜೆಪಿಯಲ್ಲಿ ಇದಾರಂತ ಎದಿ ತಟ್ಟಿ ನಮ್ಮಂಥ ಕಾರ್ಯಕರ್ತರ ವೇದಿಕೆ ಮೇಲೆ ನಿಂತು ಎರಡೂ ಕೈ ಮೇಲೆ ಮಾಡಿ ಹೇಳ್ತೇವೆ, ಹೌದು ನಮ್ಮ ನಾಯಕರ ದೇಶಭಕ್ತ ನಾಯಕರಿದ್ದಾರೆ, ನಾಡಭಕ್ತ ನಾಯಕರಿದ್ದಾರೆ, ನಿಜವಾದ ರಾಣಿ ಚೆನ್ನಮ್ಮ ಸಂಬಳಿ ರಾಯಣ ಗೌರವ ಕೊಡುವಂತ ನಾಯಕರ ನಮ್ಮ ಪಕ್ಷದಲ್ಲಿದ್ದಾರೆ. ರಾಜಹಂಸಗಢದ ಮೇಲೆ ಶಿವಾಜಿ ಮಹಾರಾಜರ ಮೂರ್ತಿದ್ರು ತಮಾಷೆ, ತಾವೆಲ್ಲರೂ ಕೂಡ ನೋಡ್ರಿ. ಯಾರೇ ಮದುವೆ ಮತ್ತೆ ಯಾರೇ ಹೋಗಿ ಕುಣಿಯಾಕದಾರ ನಮ್ಮ ಮದುವೆ ಅಂತ ಏನೇನೋ ಹೇಳೋದೇನ. ನಾ ಹೇಳಿ ನನ್ನ ಮದುವೆ ಆಗಿ ಭಾಳ ವರ್ಷ ಆಗಿದೆ, ನೀ ಯಾಕೆ ಕುಣಿಯಾಕದಿ? ಅದು ರಾಜಹಂಸಗಢದ ಕೆಲಸ ಚಾಲು ಮಾಡಿದ್ದೀನಿ. ಯಡಿಯೂರಪ್ಪಜಿ ಅವರು ಮುಖ್ಯಮಂತ್ರಿ ಇದ್ದಾಗ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತಿ ಜೊತೆಗೆ ರಾಜಹಂಸಗಢ ಕೋಟೆ ಸುಧಾರಣೆಗೆ 10 ಕೋಟಿ ಹಣ ಕೊಟ್ಟಿನಂತ ಆಳಿ ಕಾಲದ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅಂತ ನಾ ಈ ಅದಿ ತಟ್ಟಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೇನೆ. ಶಿವಾಜಿ ಮಹಾರಾಜರ ಜಯಂತಿ ಶಾಸಕೀಯ ದೃಷ್ಟಿಯಿಂದ ಆಗ್ಬೇಕಂತ ಆದೇಶ ಮಾಡಿನಂತ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವರು. ಈಗ ಬಂದು ಇವರೆಲ್ಲ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜರ ಬಗ್ಗೆ 10 ನಿಮಿಷ ಅವರು ಬಂದು ವೇದಿಕೆ ಮೇಲೆ ಮಾತಾಡೋದು, ನಾನು ಮಾತಾಡ್ಕೊಂಡು ನಿಂತೀನಿ. ಶಿವಾಜಿ ಮಹಾರಾಜ ಬಗ್ಗೆ 2 ಲೈನ್ ಕರೆಕ್ಟ್ ಹೇಳ್ರ, ನಾ ರಾಜಕೀಯ ಸನ್ಯಾಸ ತಗೊಂಡು ಮನೆಗೆ ಹೋಗಿ ಕೂಡ್ತೇನೆ. ಮನೆಯಾಗ ಗೊತ್ತಿಲ್ಲ ಏನು, ಆದರೆ ಮಾರ್ಕೆಟಿಂಗ್ ಮಾಡಕ್ಕೆ ಚಾಲು ಮಾಡಿದಾರೆ. ನನ್ನ ಪ್ರಾಡಕ್ಟ್ ಭಾಳ ಚುಲಿ ಐತೆ, ನನ್ನ ಪ್ರಾಡಕ್ಟ್ ಭಾಳ ಚುಲಿ ಐತೆ. ನಿನ್ನ ಪ್ರಾಡಕ್ಟ್ ಚಲು ಇಲ್ಲ, ಸಾಬನ ಹಚ್ಚಿ ತೊಳ್ಕೊ ಅಂದ್ರೆ ಗೊತ್ತಾಗ್ತೈತೆ ಅಂತದ್ದು ಇದು ಪ್ರಾಡಕ್ಟ್ ಅಂತ. ಆದರೆ ನೀವೆಲ್ಲರೂ ರೈತರು ಬಾಂಧವರ, ನೀವೆಲ್ಲರೂ ಕಣ್ಣು ತೆರಿಬೇಕು. ಈ ಸಲ ನನ್ನ ಅಕ್ಕ ತಂದಿರಿ ಎಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ನಾ ಭಾಳ ಸಲ ಕೇಳ್ದೇನೆ ಮತ್ತೊಂದು ಈ ವೇದಿಕೆ ಮೇಲೆ, ಏನು ತಪ್ಪಿದ್ರೆ ಶಮಸ್ರಿ, ಏನು ತಪ್ಪಾಗಿದ್ರೆ ಶಮಸ್ರಿ, ನಾವು ಮನುಷ್ಯರಿದ್ದೇವೆ. ಆದ್ರೆ ನರೇಂದ್ರ ಮೋದಿ ದೇಶದ ನೇತೃತ್ವ ಮಾಡ್ತಾ ಇದಾರಲ್ಲ, ಅವರಿಗೆ ನೋವು ಆಗುವಂತ ಕೆಲಸ ಈಗ ಆಗಬಾರ್ದು. ಯಡಿಯೂರಪ್ಪಜಿ ಅವರು ಈ 80 ವಯಸ್ಸಲ್ಲಿ ತಿರುಗ್ತಾ ಇದಾರಲ್ಲ, ಓನಿ ಓದಿ ಊರು ಊರು ತಿರುಗ್ತಾ ಇದಾರಲ್ಲ, ಒಬ್ಬ ಹಿರಿಯ ಮನುಷ್ಯ, ಅವರು ಮನಸ್ಸಿಗೆ ನೋವು ಆಗಬಾರ್ದು ಹಂಗೆ ನೋಡ್ಕೊಂತ ಜವಾಬ್ದಾರಿ ನಮ್ದಿದೆ. ಅದಕ್ಕೆ ಕೈ ಮುಗಿದು ವಿನಂತಿ ಮಾಡ್ತೇವೆ. ನಾವೆಲ್ಲರೂ ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನಗೂ ಕೆಲವೊಂದು ಕಾರ್ಯಕರ್ತರು ಬಂದು ಕೇಳ್ತಾರೆ, ಅಲ್ರಿ ಎಷ್ಟು ಮಂದಿ ತಿರುಗಾಕಿದ್ರಿ ಯಾರಂತ. ನಾನು ನಿಮಗೆ ಒಂದೇ ಪ್ರಶ್ನೆ ಮಾಡಿದೆ, ನಿಮಗೇನು ಮಾಡೋದು ಯಾರಂತ? ನೀವು ನೆನಪಿಡ್ರಿ ಕಮಲ್, ನೀವು ಎಲ್ಪಿಡ್ರಿ ಬಿಜೆಪಿ,
ನೀವು ನೆನಪಿಡ್ರಿ ನರೇಂದ್ರ ಮೋದಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಮತ್ತು ಅವೆಲ್ಲರೂ ಕೂಡ ಇದೇ ಥರ ಪ್ರೀತಿ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿ ನಿಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂಡ ಮತ್ತು ಸಾಕಷ್ಟು ಅವಕಾಶ ಬರ್ತಾವೆ. ನಾವು ನೀವು ಕೂಡಿ ಮಾತಾಡು, ಬಹಳಷ್ಟು ವಿಷಯಗಳಿದಾವೆ. ಆದರೆ ವಿಜೇಂದ್ರ ಸರ್ ಅವ್ರು ಮಾತಾಡಬೇಕು, ಅವ್ರಿಗೆ ಮತ್ತೆ ಎಂಕನಮಡ್ಡಿ ಕಾರ್ಯಕ್ರಮಕ್ಕೆ ಹೋಗಬೇಕು. ಅವ್ರು ಕೂತಿದ್ದಾರೋ ಅವ್ರಿಗೆ ಪೇಷನ್ಸ್ ಇಲ್ಲ ಗೊತ್ತಿತ್ತು. ಆದರೆ ಏನು ಮಾಡೋರು, ಇದು ಮೈಕ್ ಮೇಲಿಂದ ಬರವತ್ತು ಇದು ಮುಗಿಸ್ವತ್ತು ನಂದು ಏನಂತ ಅವ್ರು ಅಲ್ಲಿ ಕೂತ್ ವಿಚಾರ ಕರಿ ಏನು ಮಾಡಲಿ. ನಂದು ಏನ ನನಗೂ ವೀಕ್ ಪಾಯಿಂಟ್ ಇದೆ. ಸುರೇಶ್ ಅಂಗಡಿ ಇದ್ರಲ್ಲ ನಾವು ಎಂ ಪಿ ಸಾಹೇಬ್ರ ಒಂದು ಮಾತು ಹೇಳ್ತಿದ್ರು ಯಾವಾಗಲೂ, ಏನು ಮಾಡ್ರೆ ನೀವು ಯಾವ ಎಮ್ಮಿಗೂ ನೀರಾಗಿ ಬಿಡಬೇಡ್ರಿ, ಯಾವ ಮಹಿಳೆಯರಿಗೂ ಸೀರಿ ಅಂಗಡಿಯಾಗಿ ಬಿಡಬೇಡ್ರಿ, ಮತ್ತು ಸಂಜೆ ಪಾಟೀಲ್ಗೆ ಮೈಕ್ ಕಡೆ ಬಿಡಬೇಡ್ರಿ. ಆದರೆ ಇದ್ರ ಮೇಲೆ ಪ್ರೀತಿ ಇದೆ, ಏನು ಮಾಡಲಿ. ಕರೆ ಇವತ್ತಿದ್ದಕ್ಕೆ ತಲಾಕ 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 ಅಂತ ಹೇಳಿ ನಾ ಜಾಗ ಮೇಲೆ ಹೋಗ್ತೇನೆ. ನಮಸ್ಕಾರ.